ಮುಖ್ಯತೆ ಏನು ಇವತ್ತು ಯಾವ ರೀತಿ ಉದ್ಘಾಟನೆ ದಾಸೋಹ ಅಂದ್ರೆ ಅನ್ನ ದಾಸೋಹ ಜೊತೆಗೆ ಅಕ್ಷರ ದಾಸೋಹ ಜ್ಞಾನದ ದಾಸೋಹ ಮಾಡ್ಕೊಂಡ್ರಪ್ಪ ಇದಕ್ಕೆ ಒಂದು ಮಹತ್ವವನ್ನ ಇವತ್ತಿನ ಆಧುನಿಕ ಕಾಲದಲ್ಲಿ ಕೊಡಬೇಕು ಅನ್ನುವಂಥ ಕಾರಣದಿಂದ ನಾವು ದಾಸೋಹ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಧರ್ಮಪುತ್ರ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣ ಇದು ನಮ್ಮಷ್ಟಕ್ಕೆ ನಾವೇ ದಾಸೋಹ ಪರಂಪರೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಒಂದು ಧ್ಯೇಯ ಇದರಲ್ಲಿದೆ. ನಮ್ಮ ಸರ್ಕಾರ ಅನ್ನದಾಸೋಹ ಮಾಡೋದರಲ್ಲಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡು 4 kg ಇದ್ದಿದ್ದು 5 kg ಅಕ್ಕಿ ಮಾಡಿರೋದು, ರಾಗಿ ಮತ್ತು ಜೋಳ 1 kg ಕೊಡುವಂಥ ಮತ್ತು 6 kg ಕೊಡುವಂಥ, ಅದರ ಜೊತೆಗೆ ಇಂಥ ದಾಸೋಹ ನಡೆಸುವಂಥ ಎಲ್ಲ ಮಠಮಾನ್ಯ ಸಂಘ ಸಂಸ್ಥೆಗಳಿಗೆ ಪಡಿತರ ವ್ಯವಸ್ಥೆಗಳನ್ನು ಮಾಡುವಂಥ, ಇದರ ಜೊತೆಗೆ ನಾವು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ರೈತರ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಸ್ಥಾಪನೆ ಮಾಡಿದ್ದೇವೆ. ಅಂದರೆ ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡುವಂಥ ಕೆಲಸ. ನಿನ್ನೆ ನಾನು ಕಾರ್ಮಿಕ ಮಕ್ಕಳಿಗೆ ಸುಮಾರು 150 ಕೋಟಿಗಿಂತ ಹೆಚ್ಚು ಕಾರ್ಮಿಕರ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಒಂದು ಹಣವನ್ನು ಬಿಡುಗಡೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದು 5,000 ಹಿಡಿದು 30,000. ಅದರ ಜೊತೆಗೆ ಈಗ ಆಶ್ರಯ ದಾಸವನ್ನು ಕೂಡ ನಾವು ಕೈಂಕರ್ಯವಾಗಿ ತೆಗೆದುಕೊಂಡಿದ್ದೇವೆ. 5,000 ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಹೀಗೆ ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ ಈ ಮೂರನ್ನು ಕೂಡ ಕರ್ನಾಟಕದಲ್ಲಿರುವಂಥ ಯಾರಿಗೆ ಇದರ ಅವಶ್ಯಕತೆ ಇದೆ, ಬಡವರಿಗೆ ಮತ್ತು ಇತರ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಜನರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಅಕ್ಷರ ದಾಸೋಹ ಪ್ರಾಮುಖ್ಯತೆ ಏನು ಇವತ್ತು ಯಾವ ರೀತಿ ದಾಸೋಹ ನಮ್ಮ ಕರ್ನಾಟಕದ ಯಾರು ಪ್ಲೇ ಮಾಡಿರೋದು ಯಾರು ದಾಸೋಹ ಅಂದರೆ ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ಜ್ಞಾನದ ದಾಸೋಹ ಮಾಡಿಕೊಟ್ರಪ್ಪ. ಇದಕ್ಕೆ ಒಂದು ಮಹತ್ವವನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ಕೊಡಬೇಕು ಅನ್ನುವಂಥ ಕಾರಣದಿಂದ ನಾವು ದಾಸೋಹ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಧರ್ಮಪುತ್ರ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣ ಇದು ನಮ್ಮಷ್ಟಕ್ಕೆ ನಾವೇ ದಾಸೋಹ ಪರಂಪರೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಒಂದು ಧ್ಯೇಯ ಇದರಲ್ಲಿದೆ. ನಮ್ಮ ಸರ್ಕಾರ ಅನ್ನದಾಸೋಹ ಮಾಡೋದರಲ್ಲಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡು 4 kg ಇದ್ದಿದ್ದು 5 kg ಅಕ್ಕಿ ಮಾಡಿರೋದು, ರಾಗಿ ಮತ್ತು ಜೋಳ 1 kg ಕೊಡುವಂಥ ಮತ್ತು 6 kg ಕೊಡುವಂಥ, ಅದರ ಜೊತೆಗೆ ಇಂಥ ದಾಸೋಹ ನಡೆಸುವಂಥ ಎಲ್ಲ ಮಠಮಾನ್ಯ ಸಂಘ ಸಂಸ್ಥೆಗಳಿಗೆ ಪಡಿತರ ವ್ಯವಸ್ಥೆಗಳನ್ನು ಮಾಡುವಂಥ, ಇದರ ಜೊತೆಗೆ ನಾವು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ರೈತರ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಸ್ಥಾಪನೆ ಮಾಡಿದ್ದೇವೆ. ಅಂದರೆ ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡುವಂಥ ಕೆಲಸ. ನಿನ್ನೆ ನಾನು ಕಾರ್ಮಿಕ ಮಕ್ಕಳಿಗೆ ಸುಮಾರು 150 ಕೋಟಿಗಿಂತ ಹೆಚ್ಚು ಕಾರ್ಮಿಕರ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಒಂದು ಹಣವನ್ನು ಬಿಡುಗಡೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದು 5,000 ಹಿಡಿದು 30,000. ಅದರ ಜೊತೆಗೆ ಈಗ ಆಶ್ರಯ ದಾಸವನ್ನು ಕೂಡ ನಾವು ಕೈಂಕರ್ಯವಾಗಿ ತೆಗೆದುಕೊಂಡಿದ್ದೇವೆ. 5,000 ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಹೀಗೆ ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ
ಈ ಮೂರನ್ನು ಕೂಡ ಕರ್ನಾಟಕದಲ್ಲಿರುವಂಥ ಯಾರಿಗೆ ಇದರ ಅವಶ್ಯಕತೆ ಇದೆ, ಬಡವರಿಗೆ ಮತ್ತು ಇತರ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಜನರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಅಕ್ಷರ ದಾಸೋಹ